ಒಳ್ಳೆಯ ರಿಕ್ಷಾ ಚಾಲಕ. ಜೈಪುರ್ ಎಂಬ ಪಟ್ಟಣದಲ್ಲಿ ಸೂರಿ ಎಂಬ ರಿಕ್ಷಾ ಚಾಲಕ ಇದ್ದ. ಅವನು ರಿಕ್ಷಾ ನಡೆಸಿ ಮನೆ ನಡೆಸುತ್ತಿದ್ದ. ಅವನು ತುಂಬಾ ಸೋಂಬೇರಿ, ಇನ್ನು ಸುಸ್ತಾಗಿ ಇರ್ತಿದ್ದ. ಒಂದಿನ ಅವನ ಹೆಂಡತಿ ಹೀಗೆ ಹೇಳುತ್ತಾಳೆ, ಅರೆ ಮಲ್ಗೆ ಇರ್ತೀರಾ ಅಥವಾ ಕೆಲ್ಸಕ್ಕೆ ಏನಾದ್ರೂ ಹೋಗ್ತೀರಾ? ಹೋಗ್ತೀನಿ ಹೋಗ್ತೀನಿ, ಹೋಗ್ತಾ ಇದ್ರೆ ಏನಾದ್ರೂ ನಿಂತೋಗುತ್ತಾ? ಹಾಗೆ ಹೇಳುತ್ತಾ ರಿಕ್ಷಾ ತೆಗೆದುಕೊಂಡು ಹೊರಗೆ ಬರುತ್ತಾನೆ. ಆಗ ರಿಕ್ಷಾ ಸ್ಟ್ಯಾಂಡ್ ನಲ್ಲಿ ಅವನ ರಿಕ್ಷಾ ಇಡುತ್ತಾನೆ. ಆದ್ರೆ ಎಂದಿನಂತೆ ಅವನು ಅವನ ರಿಕ್ಷಾನಲ್ಲಿ ಮಲಗಿ ಬಿಡುತ್ತಾನೆ. ಇನ್ನು ಯಾರಾದ್ರೂ ಸವಾರಿ ಬಂದ್ರೆ, ಬಾಬು ಪೇಟೆಗೆ ಬರುತ್ತೀಯಾ? ಇಲ್ಲ ಇಲ್ಲ, ರಿಕ್ಷಾ ಖಾಲಿ ಇಲ್ಲ. ಅರೆ ಖಾಲಿಯಾಗಿ ಇದೆಯಲ್ವಾ? ನಿನಗೆ ಕಾಣ್ತಿಲ್ವಾ, ನಾನು ಮಲಗಿದ್ದೀನಿ ಇದರಲ್ಲಿ, ಹೋಗಿ ಬೇರೆ ರಿಕ್ಷಾ ನೋಡ್ಕೊ. ಹಾಗೆ ಹೇಳಿ ಅವನು ತುಂಬಾ ಜನರನ್ನು ಕಳಿಸಿ ಬಿಡುತ್ತಿದ್ದ. ಇನ್ನು ಒಬ್ರು ಅಥವಾ ಇಬ್ಬರನ್ನು ಕರೆದುಕೊಂಡು ಹೋಗುತ್ತಿದ್ದ. ಆದ್ರೆ ಅವನಿಗೆ ಈ ಅಭ್ಯಾಸ ಅಲ್ಲದೆ ಒಂದು ಒಳ್ಳೆಯ ಅಭ್ಯಾಸ ಸಹ ಇತ್ತು. ಯಾರಾದ್ರೂ ನೋವಿನಲ್ಲಿ ಗಾಯವಾಗಿದ್ರೆ ಅಂತರವನ್ನು ರಿಕ್ಷಾದಲ್ಲಿ ಕೂರಿಸಿಕೊಂಡು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿದ್ದನು. ಆ ಸಮಯದಲ್ಲಿ ಅವನು ಎಷ್ಟು ಬೇಗ ರಿಕ್ಷಾ ತಿಳಿಯುತ್ತಿದ್ದ ಎಂದ್ರೆ ರಿಕ್ಷಾ ಗಾಳಿಯಲ್ಲಿ ಹೋಗ್ತಿದ್ದೀಯೇನೋ ಎನ್ನುವಷ್ಟು ಜೋರಾಗಿ. ಒಂದಿನ ಯಾವಾಗ್ಲಾದ್ರೆ ಅವನು ರಿಕ್ಷಾ ಸ್ಟ್ಯಾಂಡ್ ನಲ್ಲಿ ಇರುವಾಗ ಒಂದು ಕಾರ್ಗೆ ಆಕ್ಸಿಡೆಂಟ್ ಆಗುತ್ತದೆ. ಕಾರ್ನಲ್ಲಿದ್ದ ಮನುಷ್ಯನಿಗೆ ತುಂಬಾ ಗಾಯಲು ಆಗುತ್ತವೆ. ಸೂರಿಯಾಗ ಅಲ್ಲಿಗೆ ಅವನ ರಿಕ್ಷಾ ತಂದು ಆ ಮನುಷ್ಯನನ್ನು ರಿಕ್ಷಾದಲ್ಲಿ ಕೂರಿಸಿಕೊಂಡು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಡಾಕ್ಟರ್ ಹೊರಗೆ ಬಂದು ಹೀಗೆ ಹೇಳುತ್ತಾರೆ, ಅವನಿಗೆ ರಕ್ತ ಕೊಡುವವರು ಬೇಕು, ನೀವು ನನ್ನ ರಕ್ತವನ್ನೇ ತೆಗೆದುಕೊಳ್ಳಿ. ಹಾಗೆ ಸೂರಿ ಅವನ ರಕ್ತ ಕೊಟ್ಟು ಅವನ ಪ್ರಾಣವನ್ನು ಕಾಪಾಡಿಕೊಳ್ಳುತ್ತಾನೆ. ನಂತರ ಯಾರಿಗೂ ಹೇಳದೆ ಅಲ್ಲಿಂದ ಹೊರಟೋಗುತ್ತಾನೆ. ಹಾಗೆ ತುಂಬಾ ದಿನ ಕಳೆದು ಹೋಯಿತು. ಅವನ ಅಭ್ಯಾಸದಂತೆ ಅವನು ರಿಕ್ಷಾದಲ್ಲಿ ಮಲಗಿರ್ತಾನೆ. ಆಗ್ಲೇ ಒಂದು ದೊಡ್ಡ ಗಾಡಿ ಬಂದು ಅಲ್ಲಿ ನಿಲ್ಲುತ್ತದೆ. ಅದರಲ್ಲಿಂದ ಒಬ್ಬ ವ್ಯಕ್ತಿ ಇಳಿಯುತ್ತಾನೆ, ಅರೆ ಓ ರಿಕ್ಷಾ ಚಾಲಕ ಎದ್ದೇಳು. ಬಾಬು ಈ ರಿಕ್ಷಾ ಖಾಲಿ ಇಲ್ಲ, ಹೋಗು ಇಲ್ಲಿಂದ. ನನಗೆ ನಿನ್ನ ರಿಕ್ಷಾ ಏನು ಬೇಡ, ನಾನು ನಿನಗಾಗಿ ಬಂದೆ. ಸೇಟ್ ಅವರು ನಿನ್ನನ್ನು ಭೇಟಿ ಮಾಡಲು ಹೇಳಿದ್ದಾರೆ. ಯಾವ ಸೇಟ್ ಸ್ವಾಮಿ? ನೀನು ಮೊದಲು ನನ್ನ ಜೊತೆ ಬಂದು ನೋಡು. ಸೂರಿ ಅವನೊದನೆ ಹೊರಟು ಹೋಗುತ್ತಾನೆ. ಅವನು ಸೀಟು ಬಳಿ ಹೋಗಿದ್ದ. ಬಳಿಕ ಅವನಿಗೆ ಅರಿವಾಗುತ್ತದೆ ಅವನು ಸೂರಿ ಕಾಪಾಡಿದ್ದ ಮನುಷ್ಯ ಎಂದು. ಬಾಬು ನಿನಗೆ ತುಂಬಾ ತುಂಬಾ ಧನ್ಯವಾದಗಳು. ನೀನು ಸಮಯಕ್ಕೆ ಸರಿಯಾಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗದಿದ್ರೆ ನಾನೆಂದು ಜೀವಂತವಾಗಿ ಇರುತ್ತಿರಲಿಲ್ಲವೇನು. ನಾನು ಸಂತೋಷದಿಂದ ಒಂದು ಉಡುಗೊರೆ ಕೊಡಬೇಕು ಎಂದು ಕೊಳ್ಳುತ್ತಿದ್ದೇನೆ. ಅರೆ ಇಲ್ಲ ಇಲ್ಲ ಸೇಟ್ ಅವರೆ, ಅದೋ ನನ್ನ ಕರ್ತವ್ಯ. ಇಲ್ಲ, ಇದು ನೀನು ತೆಗೆದುಕೊಂಡ್ರೆ ನನಗೆ ಸಂತೋಷವಾಗುತ್ತದೆ. ಸೇಟ್ ಅವರು ಸೂರಿಗೆ ಒಂದು ಟ್ಯಾಕ್ಸಿಯನ್ನು ಬಹುಮಾನವಾಗಿ ಕೊಟ್ರು. ಹಾಗೆ ಸೂರಿ ಟ್ಯಾಕ್ಸಿ ನಡೆಸುತ್ತಾ ಜೀವನ ಕಲೆಯುತ್ತಾನೆ. ಆದ್ರೆ ಸಹಾಯ ಮಾಡುವುದನ್ನು ಮಾತ್ರ ಮರೆಯಲಿಲ್ಲ. ನೀತಿ ಒಳ್ಳೆಯವರಿಗೆ ಎಂದಿಗೂ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯ ಹೆಲಿಕಾಪ್ಟರ್ ಪೈಲಟ್ ಸ್ಟೋರಿ. ಮದನ್ ಒಬ್ಬ ಒಳ್ಳೆಯ ಪೈಲಟ್. ಅವನು ಸರ್ವಿಸ್ ನಲ್ಲಿ ಇದ್ದಾಗ ಅವನು ಎಲ್ಲಾ ರೀತಿಯ ಹೆಲಿಕಾಪ್ಟರ್ ಹಾಗೂ ಪ್ಲೇನ್ ಅನ್ನು ನಡೆಸುತ್ತಿದ್ದ. ಅವನು ತುಂಬಾ ಚೆನ್ನಾಗಿ ಹೆಲಿಕಾಪ್ಟರ್ ನಡೆಸುತ್ತಿದ್ದ. ಇಲ್ಲಿಯವರೆಗೂ ಯಾವುದೇ ತಪ್ಪು ಮಾಡಿರಲಿಲ್ಲ. ಅವನು ಸರ್ವಿಸ್ನಿಂದ ರಿಟೈರ್ ಆಗಿ ಅವನ ಸ್ವಂತ ಊರಿನಲ್ಲಿ ಇರಬೇಕು ಎಂದು ತೀರ್ಮಾನಿಸುತ್ತಾನೆ. ರಿಟೈರ್ಮೆಂಟ್ ಆಗುವ ದಿನ, ಮದನ್ ಅವರೇ ನೀವು ರಿಟೈರ್ ಆಗ್ತಿದ್ದೀರಾ? ಯಾಕೆ ನೀವು ಇನ್ನೂ ಹೆಲಿಕಾಪ್ಟರ್ ಹಾಗೂ ವಿಮಾನವನ್ನು ನಡೆಸಬಲ್ಲಿರಿ ಅಲ್ವಾ? ಈಗ ನೀವು ಏನ್ ಮಾಡ್ಬೇಕಂತಿದ್ದೀರಾ? ನಾನು ಇನ್ನ ಯೋಚಿಸಿಲ್ಲ, ಸ್ವಲ್ಪ ದಿನದ ಮತ್ತಿಗೆ ವಿಶ್ರಾಂತಿಸುತ್ತೇನೆ. ರಿಟೈರ್ಮೆಂಟ್ ಪಾರ್ಟಿ ನಂತರ ಮದನ್ ಅವನ ಹೆಂಡತಿಯೊದನೆ ಅವನ ಸ್ವಂತ ಊರಿಗೆ ಬಂದು ಒಳೆದುಕೊಂಡ. ಅವನ ಊರು ಸ್ವಲ್ಪ ಬೆಟ್ಟಗಳು ದಾಟಿದ ನಂತರ ಬರುತ್ತದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ನದಿ ಹಾಗೂ ಬೆಟ್ಟಗಳನ್ನು ದಾಟಬೇಕಾಗಿ ಬರುತ್ತದೆ. ಇನ್ನು ಅಲ್ಲಿಗೆ ಬರಲು ಒಂದು ದಾರಿ ಇತ್ತು.
ಹಾಗಾಗಿ ತುಂಬಾ ದಿನಗಳು ಬೇಕಾಗಿತ್ತು. ಒಂದಿನ ತುಂಬಾ ದೊಡ್ಡ ಮಳೆ ಬರುವುದರಿಂದ ಊರಿಗೆ ಬರಲು ಹೋಗಲು ಇದ್ದ ಒಂದು ದಾರಿ ಮುಚ್ಚಿ ಹೋಗುತ್ತದೆ. ಮಳೆ ನಿಂತಳೇ ಮದನ್ ಹಾಗೂ ಅವನ ಹೆಂಡತಿ ಹೊರಗೆ ಬಂದು ನೋಡಲು ಊರಿನ ಆಸ್ಪತ್ರೆಯಲ್ಲಿ ತುಂಬಾ ಗಲಾಟೆ ಕೇಳಿ ಬರುತ್ತದೆ. ಏನಾಯ್ತು ಡಾಕ್ಟರ್, ಯಾಕೆ ಇಷ್ಟು ಜನ ಇದ್ದಾರೆ? ಏನ್ ಹೇಳಲಿ ಸರ್, ಇದು ನಮ್ಗೆ ಅಭ್ಯಾಸ ಆಗೋಗಿದೆ. ಯಾವಾಗ ಮಳೆ ಬಂದ್ರೂ ರೋಗಗಳು ತುಂಬಾ ಹೆಚ್ಚಾಗುತ್ತದೆ, ಹಾಗೆ ರೋಡ್ ಮುಚ್ಚಿ ಹೋಗುತ್ತದೆ. ಹಾಗಾಗಿ ಯಾರಿಗೂ ಇಲ್ಲಿಂದ ಪಟ್ಟಣಕ್ಕೆ ಹೋಗಲು ಆಗುವುದಿಲ್ಲ. ಈಗ ಆ ಹುಡುಗಿಯನ್ನು ನೋಡಿ, ಸ್ವಲ್ಪನು ಹುಷಾರಿಲ್ಲ. ಡಾಕ್ಟರ್ ಸರಿಯಾಗಿ ಹೇಳ್ತಿದ್ದಾರೆ ಮದನ್ ಅವರೇ. ನಾವೆಲ್ಲ ದೇವರ ಮೇಲೆ ಭಾರ ಹಾಕಿದ್ದೇವೆ, ಆದ್ರೆ ದೇವರು ಮಾತ್ರ ಏನ್ ಮಾಡ್ತಾರೆ? ಏನು ಮಾಯ ಆಗುವುದಿಲ್ಲವಲ್ಲ? ಮದನ್ ಅದನ್ನು ಕೇಳಿಸ್ಕೊಂಡು ಅಲ್ಲಿಂದ ಹೊರಡುತ್ತಾನೆ. ಮರುದಿನವೇ ಊರಿನ ಕೆಲಸದವರೊಡನೆ ಸೇರಿ ಮನೆ ಪಕ್ಕದಲ್ಲಿರುವ ಹೊಲವನ್ನು ಅಗೆದು ಸರಿ ಮಾಡಲು ಹೋಗುತ್ತಾನೆ. ಇಲ್ಲಿ ನೀವು ಏನ್ ಮಾಡ್ತಿದ್ದೀರಾ? ನಾನು ಇಲ್ಲಿ ಹೆಲಿಪ್ಯಾಡ್ ಮಾಡ್ತಿದ್ದೀನಿ ಸುಧಾ. ನಾನು ಜೀವನನ್ನನ ಬಳಿ ಮಾತಾಡಿದ್ದೀನಿ. ಅವರ ಬಳಿ ಚೆನ್ನಾಗಿ ನಡೆಯುತ್ತಿರುವ ಒಂದು ಹೆಲಿಕಾಪ್ಟರ್ ಕಡಿಮೆ ಬೆಳೆಗೆ ಮರಳು ಇಟ್ಟಿದ್ದಾರಂತೆ. ನಾನು ಅದನ್ನು ಕೊಂಡು ಊರಿನ ಜನರಿಗೆ ಸಹಾಯ ಮಾಡುತ್ತೇನೆ. ಹೆಲಿಪ್ಯಾಡ್ ತಯಾರಾದ ನಂತರ ಮದನ್ ಪಟ್ಟಣಕ್ಕೆ ಹೋಗುತ್ತಾನೆ. ಜೀವನನ್ನನ ಬಳಿ ಹೆಲಿಕಾಪ್ಟರ್ ಕೊಂಡು ಊರಿಗೆ ತರುತ್ತಾನೆ. ಊರಿನ ಜನರು ಹೆಲಿಕಾಪ್ಟರ್ ನೋಡಿ ತುಂಬಾ ಸಂತೋಷ ಪಡುತ್ತಾರೆ. ಮದನ್ ಎಲ್ಲರ ಮುಂದೆ ಹೀಗೆ ಹೇಳುತ್ತಾನೆ. ಸರ್ಪಂಚ್ ಅವರೇ, ಡಾಕ್ಟರ್ ಅವರೇ, ನಾನು ಈ ಹೆಲಿಕಾಪ್ಟರ್ ನನ್ನ ಒಬ್ಬನಿಗಾಗಿ ತೆಗೆದುಕೊಂಡಿಲ್ಲ. ಊರಿನವರಿಗೆಲ್ಲ ಈಗ ಈ ರೋಡ್ ಮುಚ್ಚಿ ಹೋಗುವುದರಿಂದ ಯಾರಿಗೂ ಏನು ತೊಂದರೆ ಆಗುವುದಿಲ್ಲ. ನಿಮಗೆ ತುಂಬಾ ಧನ್ಯವಾದ ಮದನ್ ಅವರೇ. ಪ್ರತಿ ಊರಿನಲ್ಲಿ ನಿಮ್ಮಂತವರು ಇದ್ರೆ ಎಷ್ಟು ಚೆನ್ನಾಗಿ ಇರ್ತದೋ. ಹೌದು ಮದನ್ ಅವರೇ, ನಿಮ್ಮಂತವರಿಂದ ನಾನು ಕೂಡ ಇದೇ ಊರಿನಲ್ಲಿ ಇದ್ದು ಇಲ್ಲೇ ನನ್ನ ಸೇವೆಯನ್ನು ಮಾಡಲು ನಿರ್ಧರಿಸಿದ್ದೆ. ಅಂದಿನಿಂದ ಎಲ್ಲರೂ ಮದನನ್ನು ಹೆಲಿಕಾಪ್ಟರ್ ಪೈಲಟ್ ಆಗಿಯೇ ಕರೆದರು. ಹಾಗೆ ಊರಿನಲ್ಲಿ ಎಲ್ಲರಿಗೂ ಖುಷಿ ಬಂತು. ನೀತಿ, ನಿಸ್ವಾರ್ಥವಾದ ಸೇವೆಯೇ ನಿಜವಾದ ಸೇವೆ. ಲಾರಿ ಡ್ರೈವರ್ ಕೃಷ್ಣ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ. ಅವನು ಒಂದು ಕಂಪನಿಯಲ್ಲಿ ಡಂಪಿಂಗ್ ಲಾರಿ ನಡೆಸುತ್ತಿದ್ದ. ಅವನ ಕೆಲಸ ಕ್ವಾರೆಯಿಂದ ಕಲ್ಲುಗಳನ್ನು ತಂದು ಕಂಪನಿಯಲ್ಲಿ ಕೊಡುವುದು. ಕೃಷ್ಣಗೆ ತುಂಬಾ ಕೋಪ ಹಾಗೂ ಗರ್ವ. ಅವನು ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಲ್ಲರೊಡನೆ ಜಗಳ ಮಾಡುತ್ತಿದ್ದ. ಒಂದಿನ ಜೆಸಿಬಿ ಡ್ರೈವರ್ ಅವನ ಲಾರಿಯಲ್ಲಿ ಕಲ್ಲು ತುಂಬುವಾಗ, ಸಾಕು, ನಿಲ್ಸು ನಿನ್ನ ಜೆಸಿಬಿಯನ್ನು, ನಾನಿನ್ನ ಹೊರಡಬೇಕು. ಇನ್ನ ಲಾರಿ ಪೂರ್ತಿಯಾಗಿ ತುಂಬಲಿಲ್ಲ, ಇನ್ನು ಎರಡು ಬಾರಿ ಕಲ್ಲು ಹಾಕಲು ಬಿಡು. ಅಬ್ಬೋ, ನೀನು ನನಗೆ ಹೇಳ್ತೀಯಾ ಲಾರಿಯಲ್ಲಿ ಎಷ್ಟು ಕಲ್ಲು ತುಂಬಬೇಕೆಂದು? ಹಾಗೆ ಹೇಳುತ್ತಾ ಕೃಷ್ಣ ಅವನ ಜೊತೆ ಜಗಳ ಮಾಡ್ತಾನೆ. ಅವರಿಬ್ರು ಹೀಗೆ ತುಂಬಾ ಸಮಯ ಜಗಳ ಆಡುತ್ತಾರೆ. ನಂತರ ಕೃಷ್ಣ ತನ್ನ ಲಾರಿ ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ. ಕ್ವಾರಿಯಿಂದ ಕಂಪನಿಗೆ ಹೋಗುವ ದಾರಿಯಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಸಿಗುತ್ತದೆ. ಕೃಷ್ಣ ಮಾರುಕಟ್ಟೆ ಮಧ್ಯದಲ್ಲಿ ಲಾರಿ ನಿಲ್ಲಿಸಿ ಸಾಮಗ್ರಿ ಕೊಳ್ಳಲು ಮಾರುಕಟ್ಟೆಗೆ ಹೋಗುತ್ತಾನೆ. ಅದರಿಂದ ರೋಡ್ ಮೇಲೆ ಟ್ರಾಫಿಕ್ ಜಾಮ್ ಆಗುತ್ತದೆ. ಆಗಲೇ ಒಬ್ಬ ಪೊಲೀಸ್ ಅಲ್ಲಿಗೆ ಬರ್ತಾರೆ. ಅರೆ, ಈ ಟ್ರಕ್ ಅವನ ಎಲ್ಲಿದ್ದಾನೆ? ಸ್ವಲ್ಪ ಸಮಯದ ನಂತರ ಯಾವಾಗ ಕೃಷ್ಣ ಅಲ್ಲಿಗೆ ಬರುತ್ತಾನೋ, ತೆಗಿ ತೆಗಿ ನಿನ್ನ ಲಾರಿ ಇಲ್ಲಿಂದ. ಅರೆ, ಎಲ್ಲಿಡ್ಬೇಕು ಈ ಟ್ರಕ್ ಅನ್ನು? ನಾನು ಸಾಮಗ್ರಿಯನ್ನು ಕಳ್ಳಬೇಕಲ್ವಾ? ಇದು ಏನಾದ್ರೂ ಕಾರ್ ಅನ್ಕೊಂಡಿದ್ಯಾ? ಇದನ್ನು ತಗೊಂಡು ಮಾರುಕಟ್ಟೆಯಲ್ಲಿ ಸಾಮಗ್ರಿಗಾಗಿ ಬಂದಿದ್ಯಾ? ತೆಗಿ ಇದನ್ನು ಇಲ್ಲಿಂದ. ಸರಿ ಸರಿ, ಹಾಗೆ ಆಗ್ಲಿ ಸರ್, ನನ್ನ ಪಾಲಿಗೆ ಇದೆ ನನ್ನ ಕಾರ್. ಹಾಗೆ ಹೇಳುತ್ತಾ ಕೃಷ್ಣ ಅಲ್ಲಿಂದ ಅವನ ಟ್ರಕ್ ತೆಗೆದುಕೊಂಡು ಹೋಗುತ್ತಾನೆ. ಆ ಪೊಲೀಸ್ ಕೃಷ್ಣನ ಬಗ್ಗೆ ಕಂಪನಿಯಲ್ಲಿ ದೂರು ಕೊಡುತ್ತಾನೆ. ಕಂಪನಿಯಲ್ಲಿ ಆಫೀಸರ್ ಕೃಷ್ಣನನ್ನು ಕರೆದು, ಕೃಷ್ಣ, ನಮ್ಗೆ ನಿನ್ ಮೇಲೆ ತುಂಬಾ ದೂರುಗಳು ಬಂದಿವೆ. ಮತ್ತೊಮ್ಮೆ ನಿನ್ ಮೇಲೆ ದೂರು ಬಂದ್ರೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತೇನೆ. ಸರಿ, ಹಾಗಾದ್ರೆ ಈಗ ತೆಗೆದು ಹಾಕಿ. ಮತ್ತೆ ಕೆಲಸದಿಂದ ನಿಮ್ಮ ಕಂಪನಿಯಲ್ಲಿ ಅಷ್ಟು ದೊಡ್ಡ ಲಾರಿ ಯಾರು ನಡೆಸುತ್ತಾರೆ? ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಡುತ್ತಾನೆ. ಮತ್ತೆ ಅದೇ ಅಭ್ಯಾಸದಿಂದ ಲಾರಿಯನ್ನು ಮಾರ್ಕೆಟ್ ಮಧ್ಯದಲ್ಲಿ ನಿಲ್ಲಿಸುತ್ತಾನೆ. ಎರಡು ಬಡಿಯಲ್ಲಿ
ಟ್ರಾಫಿಕ್ ಜಾಮ್ ಆಗುತ್ತದೆ. ಆಗ ಒಂದು ಆಂಬ್ಯುಲೆನ್ಸ್ ಸೈರನ್ ಕೇಳಿ ಬರುತ್ತದೆ. ಅರೆ ಡ್ರೈವರ್ ಅವರೇ, ನಿಮ್ಮ ಟ್ರಕ್ ತೆಗೀರಿ, ಕಾಣಿಸ್ತಿಲ್ವಾ ಆಂಬ್ಯುಲೆನ್ಸ್ ಬರ್ತಿರೋದು? ಹೋಗು ಇಲ್ಲಿಂದ, ತರಕಾರಿ ಖರೀದಿಸಿ ಟ್ರಕ್ ಇಲ್ಲಿಂದ ತೆಗಿತೀನಿ ಬಿಡು. ಕೃಷ್ಣ ಯಾವಾಗ ತರಕಾರಿ ಕೊಂಡು ಟ್ರಕ್ ಬಳಿ ಬರುತ್ತಾನೋ ಆವಾಗ್ಲೇ ಅವನು ಆಂಬ್ಯುಲೆನ್ಸ್ ನಲ್ಲಿ ಇದ್ದ ತನ್ನ ಮಗನನ್ನು ನೋಡುತ್ತಾನೆ. ಅರೆ ಮಗನೇ, ಮಗನೇ, ಏನಾಯ್ತು ನಿನಗೆ? ಆಂಬ್ಯುಲೆನ್ಸ್ ನಲ್ಲಿ ಇದ್ದ ಸ್ಕೂಲ್ ಮಾಸ್ಟರ್ ಹೀಗೆ ಹೇಳುತ್ತಾರೆ. ಇವನು ನಿನ್ ಮಗನ, ಆಡುತ್ತಾ ಆಡುತ್ತಾ ಪ್ರಜ್ಞೆ ತಪ್ಪಿ ಬಿದ್ದನು. ಇವನನ್ನು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಇನ್ನು ಯಾವ ಮೂರ್ಖ ಈ ಟ್ರಕ್ ಇಲ್ಲಿ ಮಧ್ಯದಲ್ಲಿ ಇಟ್ಟನೋ ಗೊತ್ತಿಲ್ಲ. ಆಗ ಕೃಷ್ಣ ಅವನ ಲಾರಿಯನ್ನು ಅಲ್ಲಿಂದ ತೆಗೆಯುತ್ತಾನೆ. ಕೃಷ್ಣಗೆ ಅವನು ಮಾಡಿದ್ದ ತಪ್ಪು ತಿಳಿದು ಬರುತ್ತದೆ. ಇನ್ನು ಅವನ ಕೋಪದಿಂದ ಯಾವಾಗ್ಲಾದ್ರೂ ಯಾರಿಗಾದ್ರೂ ತೊಂದರೆ ಆಗಬಹುದು ಎಂದು ಯೋಚಿಸುತ್ತಾನೆ. ಮತ್ತೆ ಆಗ ಕೃಷ್ಣ ಇನ್ನು ಮುಂದೆ ಯಾರೊಂದಿಗೂ ಜಗಳ ಮಾಡುವುದಿಲ್ಲ, ಹಾಗೆ ಲಾರಿಯನ್ನು ರೋಡ್ ಮಧ್ಯದಲ್ಲಿ ನಿಲ್ಲಿಸುವುದಿಲ್ಲ ಎಂದು ಪ್ರಮಾಣ ಮಾಡುತ್ತಾನೆ. ಕೋಪ ಬೇರೆಯವರಿಗೆ ಮಾತ್ರವಲ್ಲದೆ ನಮ್ಮವರೆಗೂ ನಷ್ಟವನ್ನು ಉಂಟು ಮಾಡುತ್ತದೆ. ಕ್ಷೌರಿಕನ ಮಗ ನೀತಿ ಕಥೆ. ಆನಂದಪುರ ಎಂಬ ರಾಜ್ಯದಲ್ಲಿ ಕಿಶೋರ್ ಎಂಬ ಕ್ಷೌರಿಕನಿದ್ದ. ಅವನು ತುಂಬಾ ಬಡವ. ಒಂದು ಮರದ ಕೆಳಗೆ ಕನ್ನಡಿ ಹಾಕು ಕುರ್ಚಿ ಹಾಕೊಂಡು ಹೇಗೋ ಅವನ ಕೆಲಸ ಮಾಡುತ್ತಿದ್ದ. ಹಾಗೆ ಅವನಿಗೆ ವಯಸ್ಸಾಗಿತ್ತಿರುವ ಕಾರಣ ಅವನ ಮಗ ಅದೇ ಕೆಲಸವನ್ನು ಮುಂದುವರಿಸಬೇಕೆಂದು ಅಂದುಕೊಳ್ಳುತ್ತಾನೆ. ಆದ್ರೆ ಅವನ ಮಗ ದಿನಾಲೂ ಏನಾದರೂ ಗುರಿ ಮಾಡಿ ಒಡೆಯುವ ಕೆಲಸ ಮಾಡುತ್ತಿದ್ದ. ಯಾವ ಮರದ ಕೆಳಗೆ ಅವನ ತಂದೆ ಕೆಲಸ ಮಾಡುತ್ತಿದ್ದಾನೋ ಅಲ್ಲೇ ಅವನು ಒಂದು ಬಾರಿ ಕಥಾರಿಯಿಂದ ಇನ್ನೊಂದು ಬಾರಿ ಕಲ್ಲಿಂದ ಗುರಿ ಮಾಡಿ ಹೊಡೆಯುತ್ತಿದ್ದ. ಅವನ ಗುರಿ ಹಾಗೂ ಚತುರಾಯವನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡುತ್ತಿದ್ರು. ಒಂದಿನ ಕಿಶೋರ್ಗಡ್ಡ ತೆಗೆಯುವಾಗ ವಿಜಯ್ ಗುರಿ ನೋಡುತ್ತಿದ್ದ. ಅರೆ ವಿಜಯ್, ನೀನು ತುಂಬಾ ಚೆನ್ನಾಗಿ ಗುರಿಯನ್ನು ನೋಡ್ತಿದ್ಯಾ. ಅಯ್ಯೋ ಸಿಪಾಯಿ ಸರ್, ಅವನಿಗೆ ಬಹಳ ಸರಿ ಹೇಳಿದ್ದೆ ಇವೆಲ್ಲ ಬಿಟ್ಟು ನನ್ನ ಕೆಲಸದಲ್ಲಿ ಸಹಾಯ ಮಾಡುವಂತ, ಆದ್ರೆ ಅವನು ಕೇಳುತ್ತಾನೆ ಇಲ್ಲ. ದಿನಾಲು ಹೀಗೆ ಯಾವುದೋ ಒಂದರ ಗುರಿ ನೋಡ್ತಿರ್ತಾನೆ. ಹಾಗೆ ಆಡಿಕೊಳ್ಳುತ್ತಿದ್ರೆ ಹೊಟ್ಟೆ ಹೇಗೆ ತುಂಬುತ್ತದೆ? ನಾವು ಕ್ಷರಿಕರಲ್ಲವೇ ಕೆಲಸ ಮಾಡಿದ್ರೇನೆ ಊಟ ದೊರೆಯುತ್ತದೆ. ನನ್ನ ಮಾತು ಕೇಳು ಕಿಶೋರ್, ನಿನ್ನ ಮಗನನ್ನು ಕೆಲಸಕ್ಕೆ ಬರುವುದನ್ನು ಎಂದು ತಿಳಿಬೇಡ. ಕೋಟೆಯಲ್ಲಿ ನಡೆಯುವ ಸ್ಪರ್ಧೆಗೆ ಕಳಿಸು. ಯಾರಾದ್ರೆ ಒಳ್ಳೆ ಗುರಿ ನೋಡಿ ಹೀಗೆ ಹೊಡೆಯುತ್ತಾರೋ, ಬಿಲ್ ವಿದ್ಯೆಯಲ್ಲಿ ನಿಪುಣರಿರ್ತಾರೋ, ಅವರನ್ನು ರಾಜ ಅವರು ಸೈನ್ಯದಲ್ಲಿ ಇಡುತ್ತಾರೆ. ಅಯ್ಯೋ ಇಲ್ಲ ಸ್ವಾಮಿ, ಯಾವುದೇ ಆಲೋಚನೆ ನಮಗೆ ಇಲ್ಲ, ಕ್ಷೌರಿಕ ಕೆಲಸ ಮಾಡಿದ್ರೆ ಸಾಕು. ಈ ಎಲ್ಲ ಮಾತುಗಳು ಕೇಳಿದ ವಿಜಯ್ ನಿರಾಸೆಯಿಂದ ನಡಿ ದಡದಲ್ಲಿ ಹೋಗಿ ಕೂರುತ್ತಾನೆ. ಆದ್ರೆ ಸ್ವಲ್ಪ ಸಮಯ ಯೋಚನೆ ಮಾಡಿ ಬಿಲ್ಲು ಬಾಣವನ್ನು ತಯಾರಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಹೋಗುತ್ತಾನೆ. ಇಂದು ನಾನು ಎಲ್ಲರಿಗೂ ತೋರಿಸುತ್ತೇನೆ, ನನ್ನನ್ನು ಬಿಲ್ಲು ವಿದ್ಯೆಯಲ್ಲಿ ಮೀರಿಸುವವರು ಇಲ್ಲ ಅಂತ. ಆಗ ರಾಜ ಅವರು ನನ್ನನ್ನು ಸೈನ್ಯದಲ್ಲಿ ಇಟ್ಟುಕೊಳ್ಳುತ್ತಾರೆ. ರಾಜ ಅವರಿಗೆ ಸ್ಪರ್ಧೆಯಲ್ಲಿ ಎಲ್ಲರಿಗಿಂತ ವಿಜಯನ ಬಿಲ್ಲು ವಿಷಯ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತದೆ. ಅವನ ಎಲ್ಲ ಬಾಣಗಳು ಲಕ್ಷ್ಯವನ್ನು ಸೇರ್ತಿತ್ತು. ಚೆನ್ನಾಗಿದೆ ವಿಜಯ್, ನಿನ್ನ ಬಿಲ್ಲು ವಿಷಯ ಪ್ರದರ್ಶನ ತುಂಬಾ ಚೆನ್ನಾಗಿದೆ. ನಿನ್ನನ್ನು ನನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ಳುತ್ತೇನೆ, ಒಳ್ಳೆಯ ಶಿಕ್ಷಣ ಕೊಟ್ಟು ಸೇನಾಧಿಪತಿಯನ್ನು ಮಾಡುತ್ತೇನೆ. ಧನ್ಯವಾದಗಳು ಮಹಾರಾಜ. ಈ ವಿಷಯ ತಿಳಿದ ಕಿಶೋರವನ ಮಗನನ್ನು ಅಪ್ಪಿಕೊಂಡು ಹೀಗೆ ಹೇಳುತ್ತಾನೆ. ಅರೆ ಮಗನೇ, ನಾನು ನಿನ್ನನ್ನು ಕೆಲಸಕ್ಕೆ ಬರದವ ಎಂದು ಅಂದುಕೊಳ್ಳುತ್ತಿದ್ದೆ, ಆದ್ರೆ ನೀನು ಮಾತ್ರ ಕುಟುಂಬಕ್ಕೆ ಕೀರ್ತಿಯನ್ನು ತಂದುಕೊಟ್ಟೆ. ನೀತಿ ಅದಕ್ಕೆ ಹೇಳ್ತಾರೆ, ಶಿಕ್ಷಣದಿಂದ ವಿಜಯವನ್ನು ಸಾಧಿಸಬಹುದು. ಪ್ಲೀಸ್ ಸಬ್ಸ್ಕ್ರೈಬ್.